हेलो फ्रेंड्स, वेलकम बैक टू माय चैनल पर्पल्स किचन। इवत नम चानल अल्ली हेसर कालिट्टु दोसे याव रीति माडोदु अंत नोडोण। ग्रीन ग्राम दोसे अंतारे, तुंबा प्रोटीन रिच रेसिपी। बन्नी रेसिपी माडोदु अंत नोडोण। फस्ट ओंदु बौल गे रात्रिने 1.5 ग्लास आगोष्टु हेसर काळ्न नेनेसिकोबिडि। ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಬೇಕಾದ್ರೆ ಅದರ ಜೊತೆಗೆ ನಾವು ಒಂದು 4 ಒಣ ಮೆಣಸಿನಕಾಯಿ ಮತ್ತೆ ಒಂದು 5-6 ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದೇ ಒಂದು ಸಣ್ಣ ಇಂಚ್ ಆಗೋಷ್ಟು ಶುಂಠಿ ಹಾಕಿ ನೆನೆಸ್ಕೊಬಿಡಿ. ಅವಾಗ ಬೆಳಗ್ಗೆ ಎದ್ದು ರುಬ್ಬಬೇಕಾದ್ರೆ ನಮಗೆ ಈಸಿಯಾಗಿ ರುಬ್ಬುತ್ತೆ. ಅವಾಗಲೇ ಹಾಕಿದರೆ ರುಬ್ಬೋದು ಕಷ್ಟ ಆಗುತ್ತೆ, ನೆನೆದ್ರೆ ಈಸಿಯಾಗಿ ರುಬ್ಕೊಳ್ಳುತ್ತೆ ಅಷ್ಟೇ. ಸೊ ಇದನ್ನ ನಾವು ಒಂದು 8 ಗಂಟೆ ಕಾಲ ನೆನೆಸ್ಕೊಬಿಡಿ. ಆಫ್ಟರ್ 8 ಅವರ್ಸ್ ನೋಡಿದರೆ ಈ ರೀತಿ ಚೆನ್ನಾಗಿ ನೆಂದಿದೆ. ಇದನ್ನು ಇವಾಗ ಇನ್ನೊಂದು ಸಾರಿ ವಾಶ್ ಮಾಡಿಬಿಟ್ಟು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಯಾವ ರೀತಿ ರುಬ್ಬಬೇಕು ಅಂದರೆ ಒಂಚೂರು ತರಿತರಿ ಇರಬಾರ್ದು, ಗಟ್ಟಿ ಪೇಸ್ಟಾಗಿ ರುಬ್ಕೋಬೇಕು. ನೀರು ಅಳತೆ ಏನಂದರೆ ಇಷ್ಟು ಕಣ್ಣು ಅಳತೆಗೆ ಕಂಡ್ರೆ ಸಾಕು, ತುಂಬ ತುಳುಕ್ದಂಗೆ ನಾವು ನೀರು ಹಾಕೊಳ್ಳೋದು ಬೇಡ. ಸುಮ್ಮನೆ ಕಂಡ್ರೆ ಸಾಕು, ಆವಾಗ ನಮಗೆ ಇಟ್ಟು ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಇದೇ ಥರ ಇಟ್ಟು ಪೂರ್ತಿ ರುಬ್ಕೋಬಿಟ್ಟು ಮಿಕ್ಸಿ ಜಾರ್ ತೊಳೆಯೋಕ್ಕೆ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ನೀವು ಮಿಕ್ಸಿ ಜಾರ್ನ ತೊಳ್ಕೊಬಿಡಿ. ಅಷ್ಟೇ ಇಟ್ಟು ರುಬ್ಬಾಯಿತು. ಈ ಇಟ್ಟಿಗೆ ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ನಮಗೆ 1.5 ಕಪ್ಪು ಸಣ್ಣ ಕಾಫಿ ಕುಡಿಯೋ ಕಪ್ ಇದೆಯಲ್ವ, ಅದರಲ್ಲಿ 1.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಕ್ರಿಸ್ಪಿನೆಸ್ ಬೇಕು ಅಂದರೆ. ನಿಮಗೆ ಕ್ರಿಸ್ಪಿನೆಸ್ ಬೇಡ, ಮಾಮೂಲಿ ದೋಸೆ ಸಾಕು ಅಂದರೆ ನೀವು ಇದನ್ನು ಅಕ್ಕಿ ಹಿಟ್ಟು ಹಾಕದೆ ಕೂಡ ಕಲಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದು ಬಿಸ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅಕ್ಕಿ ಹಿಟ್ಟು ಹಾಕಿರೋದಕ್ಕೆ ನಮಗೆ ಗಂಟೇನೂ ಇರಲ್ಲ. ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀರ ಅಂದರೆ ನೋಡ್ಕೊಂಡು ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದರೆ ನಮ್ಮ ದೋಸೆ ಬ್ಯಾಟರ್ ಈ ರೀತಿ ಇರಬೇಕು. ಇವಾಗ ಈ ರೀತಿ ಬಂದಮೇಲೆ ದೋಸೆ ಹೆಂಚು ಬಂದುಬಿಟ್ಟು ಚೆನ್ನಾಗಿ ಕಾಯಿಸಿ ಕೆಳಗಡೆ ನಿಮಗೆ ಬೇಕಾದ್ರೆ ಎಣ್ಣೆ ಸೋರ್ಕೊಳ್ಳಿ. ದೋಸೆ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಆಡ್ಕೊಂಡು ಎಷ್ಟು ನಮಗೆ ತೆಳುವಾಗುತ್ತೋ ಅಷ್ಟು ತೆಳುವಿಗೆ ನೀವು ಬಂದುಬಿಟ್ಟು ಈ ದೋಸೆ ಆಡಿಸ್ಕೊಳ್ಳಿ. ಯಾಕಂದರೆ ಕಾಳು ದೋಸೆ ಅಲ್ವಾ, ಚೆನ್ನಾಗಿ ಬೇಯಬೇಕು. ಬೇಯೋಕ್ಕೆ ಲೇಟ್ ಆಗುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ತೆಳುವಿಗೆ ನೀವು ಆಡಿಸ್ಕೊಂಡ್ರೆ ನಿಮಗೆ ದೋಸೆ ಬೇಗ ಬೇಯುತ್ತೆ, ಕ್ರಿಸ್ಪಿಯಾಗೂ ನಿಮಗೆ ಬರುತ್ತೆ. ಸುತ್ತ ಎಣ್ಣೆ ಹಾಕ್ಕೊಂಡು ಮಧ್ಯೆ ಬಂದುಬಿಟ್ಟು ನಿಮಗೆ ಬ್ರೌನ್ ಕಲರ್ ಬಂದರೆ ಈ ರೀತಿ, ಆವಾಗ ನೀವು ತಿರುಗಿಸಿ ಹಾಕಬೇಕಾಗುತ್ತೆ. ಯಾಕಂದರೆ ಮೇಲ್ಗಡೆ ಭಾಗ ಬೆಂದಿರಲ್ಲ. ದೋಸೆ ಈ ಥರ ಮಾಡಿದರೆ ನಿಮಗೆ ಸಾಫ್ಟಾಗಿ ಬರುತ್ತೆ ದೋಸೆ. ನಿಮಗೆ ಕ್ರಿಸ್ಪಿ ದೋಸೆ ಬೇಕು ಅಂತಂದರೆ ದೋಸೆನ ತಿರುಗಿಸಿ ಹಾಕ್ದಂಗೆ ಇನ್ನೊಂದು ಒಂದು ನಿಮಿಷ ಇಲ್ಲಾಂದರೆ 45 ಸೆಕೆಂಡ್ಸ್ ಬಂದುಬಿಟ್ಟು ನೀವು ದೋಸೆನ ಚೆನ್ನಾಗಿ ಸುತ್ತ ಎಲ್ಲ ಡಾರ್ಕ್ ಬ್ರೌನ್ ಆಗೋವರೆಗೂ ಕಾಣಿಸುತ್ತೆ ನೋಡಿ. ಇವಾಗ ಈ ರೀತಿ ಸುತ್ತ ಎಲ್ಲ ಡಾರ್ಕ್ ಬ್ರೌನ್ ಆದರೆ ಇವಾಗ ದೋಸೆನ ಮಡಚಾಕಿದ್ರೆ ನಮಗೆ ಕ್ರಿಸ್ಪಿ ದೋಸೆ ಸಿಗುತ್ತೆ. ಕ್ರಿಸ್ಪಿ ದೋಸೆ ಅಂದರೆ ತಕ್ಷಣ ತಿಂದ್ಬಿಡಿ, ಇಲ್ಲಾಂದರೆ ಕ್ರಿಸ್ಪಿನೆಸ್ ಆರಿದ್ರೆ ಹೊರಟೋಗುತ್ತೆ. ಅಷ್ಟೇ ನಮ್ಮದು ಹೆಸರು ಕಾಳು ದೋಸೆ ರೆಡಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ.